ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ದ ಮೋಸ್ಟ್ ಎಕ್ಸೈಟಿಂಗ್ ಅಂಡ್ ಎಂಟರ್ಟೈನಿಂಗ್ ಮ್ಯಾಚ್ ಇಸ್ ಹಿಯರ್. ಸೊ ಇದಕ್ಕೆ ನಮ್ಮ ಆರ್ ಸಿ ಬಿ ದು ಪ್ಲೇಯಿಂಗ್ ಇಲೆವೆನ್ ಯಾವ ತರ ಇರಬಹುದು ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತಿದೆ. ಏನ್ ಮ್ಯಾಮ್ ಹೇಳ್ತಿದ್ದೆ, ನೀವು ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರಮ್ಮ, ಅದೇ ತರ ಪ್ಲೇಯಿಂಗ್ ಇಲೆವೆನ್ ಇಟ್ಕೊಂಡ್ ಬರ್ತಾರೆ, ವಿನಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗ್ತಾರೆ ಅಂತಂದ್ರೆ, ವಿನಿಂಗ್ ಕಾಂಬಿನೇಷನ್ ಜೊತೆಗೆ ಹೋದ್ರು ಅಂತಂದ್ರೆ ಈ ಮ್ಯಾಚ್ ಪಕ್ಕ ಮಟನೆ, ನನಗೆ ಗೊತ್ತು. ಹೌದು, ಬೌಲಿಂಗ್ ಸಕ್ಕತ್ತಾಗಿ ಮಾಡೋ ನಮ್ಮ ಆರ್ ಸಿ ಬಿ. ಲಾಸ್ಟ್ ಮ್ಯಾಚು ಬೌಲಿಂಗ್ಗೆ ಕ್ರೆಡಿಟ್ ಕೊಡಬೇಕು, ಬ್ಯಾಟಿಂಗ್ ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಆಡಿದ್ರು, ಅದಕ್ಕೂ ಕೂಡ ಕ್ರೆಡಿಟ್ ಕೊಡಬೇಕು. ಬಟ್ ಬ್ಯಾಟಿಂಗ್ ಏನು ಆಡಿದ್ರು ಡೆತ್ ಓವರ್ಸಲ್ಲಿ. ಸೊ ವರ್ಸ್ಟ್ ಬ್ಯಾಟಿಂಗ್ನ ನಮ್ಮ ಆರ್ ಸಿ ಬಿ ಆಡಿದ್ದು, ವರ್ಸ್ಟ್ ಬ್ಯಾಟಿಂಗ್ನ ಹೊಡಿಬೇಕಾಗಿರೋ ಟೈಮಲ್ಲಿ ರನ್ಸ್ಗಳೇ ಬರಲಿಲ್ಲ ನಮ್ಮ ಆರ್ ಸಿ ಬಿಗೆ. ಸೊ ಆ ಥರ ಸೀನ್ ಆಗಿದ್ದು. ಅದು ಚಿಕ್ಕ ಬೌಂಡ್ರಿ ನಮ್ಮ ಚಿನ್ನಸ್ವಾಮಿಲಿ. ಸೊ ಅಟ್ಯಾಕ್ ಮಾಡುವಂಥ ಸ್ವಲ್ಪ ಜನ ಹೇಳ್ಬೋದು, ಏನು ಗುರು ಪಿಚ್ ಸ್ಲೋ ಆಗಿ ಹೋಗ್ಬಿಟ್ಟಿತ್ತದ್ದು ಇದು ಅಂತೆಲ್ಲ ರೀಸನ್ಸ್ ಎಲ್ಲ ಕೊಡೋ ಹಾಗೇನೆ ಇಲ್ಲ ಗುರು. ಪಿಚ್ ಸ್ಲೋ ಆಗಿತ್ತು ಅಂದರೆ ಈ ಥರ ರನ್ನೇ ಬಾಲ್ ಅಟ್ಲೀಸ್ಟ್ ಹೊಡೆದಿರ್ಬೋದಾಗಿತ್ತು. ಅನುಜ್ ರಾವತ್ ಬಂದ್ಬಿಟ್ಟು ರನ್ನೇ ಬಾಲು ಹೊಡೆಯೋಕ್ಕಾಗಿಲ್ಲ, ಆ ಥರ ಆ ರೇಂಜ್ಗೆಲ್ಲ ಏನೂ ಇರಲಿಲ್ಲ ಪಿಚ್ಚು, ಅಟ್ಯಾಕ್ ಮಾಡ್ಬೋದಾಗಿತ್ತು. ಸೊ ಅದನ್ನು ಮಾಡೋಕ್ಕಾಗಿಲ್ಲ. ಈ ಮ್ಯಾಚ್ಗೆ ಪ್ಲೇಯಿಂಗ್ ಲೆವೆಲ್ ನಂದು ಈ ಥರ ಇರ್ಬೋದು ಗುರು. ಅಸರಂಗ ಹಾಕ್ಕೊಳ್ಳಿ ನೀವು, ಆದ್ರೂ ಬೆಂಕಿ ಟೀಮ್ನ ಮಾಡ್ಬೋದು. ಅಸರಂಗ ಅವ್ರದ್ದು ಹೇಳಿದ್ದೀನಿ ನಿಮಗೆ, ಅಸರಂಗ ಅವ್ರು ಹೆವಿ ಕಾಸ್ಟ್ಲಿ ಆಗ್ತಾರೆ ಬಟ್ ವಿಕೆಟ್ಸ್ನ ತೆಗಿತಾರೆ ಅಂತ. ಸೊ ಬೇಕು ಅಂದರೆ ಇಟ್ಕೋಬೋದು, ಇಲ್ಲಾಂದ್ರೆ ಕರಣ್ ಶರ್ಮನ ಬೇಕಾದರೂ ಆಡಿಸ್ಬೋದು. ಅಸರಂಗ ಅವ್ರು ಇದೇ ಥರ ಹೊಡ್ಸ್ಕೊತಾ ಇತ್ತು ಅಂದರೆ, ಹೌದು ಹೊಡ್ಸ್ಕೊಂಡ್ರು ಫಸ್ಟ್ ಮ್ಯಾಚಲ್ಲಿ 37 ಹೊಡ್ಸ್ಕೊಂಡಿದ್ರೆ ಹಾಕಿರೋದು 3 ಓವರಲ್ಲಿ. ಬಟ್ ಇದೊಂದು ರೇಂಜಿಗೆ ಕಾಸ್ಟ್ಲಿನೇ. ಬೇರೆಯವರಿಗೆ ಕಂಪೇರ್ ಮಾಡ್ತಂದ್ರೆ, ನಮ್ಮ ಆರ್ ಸಿ ಬಿ ಬೌಲರ್ಸ್ಗೆ ಕಂಪೇರ್ ಮಾಡ್ತಂದ್ರೆ, ಈ ಮ್ಯಾಚು ಕಂಬ್ಯಾಕ್ ಮಾಡಬೇಕು ಅಸರಂಗ ಅವರು ಅಂತ ಅನ್ಕೊಂಡಿದ್ದೀನಿ. ಅಸರಂಗ ಅವ್ರನ್ನು ಕೂಡ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಸೊ ಈ ಥರ ಆರ್ ಸಿ ಬಿ ಇನ್ ಕೇಸ್ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೆ ಅಂದರೆ, ಲಾಸ್ಟ್ ಮ್ಯಾಚು ಏನು ಮಿಸ್ಟೇಕ್ ಮಾಡಿದ್ರು ಅಂತಂದರೆ, ಅಡಿಷ್ನಲ್ ಬ್ಯಾಟರ್ ಜೊತೆಗೆ ಹೋಗಿಲ್ಲ, ಫಸ್ಟ್ ಇನಿಂಗ್ಸಲ್ಲೇ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಂಬಿಟ್ರು ಆರ್ ಸಿ ಬಿ. ಸೊ ಇದು ಮಾಡಿದ ಮಿಸ್ಟೇಕು. ನಾವೇ ಫ್ಯಾನ್ಸ್ಗಳೇ ನೆಟ್ಟಿಗೆ ಲೆವೆನ್ ಮಾಡ್ತೀವಿ, ಫ್ಯಾನ್ಸ್ಗಳೇ ನೆಟ್ಟಿಗೆ ಇಂಪ್ಯಾಕ್ಟ್ ಪ್ಲೇಯರ್ನ ಚೂಸ್ ಮಾಡ್ತೀವಿ. ಆರ್ ಸಿ ಬಿಗೆ ಏನಾಗಿದೆ, ನಮ್ಮನ್ನೇ ಕರ್ಕೊಂಬಿಡಿ ಗುರು, ನಾವೇ ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಂಡ್ಕೊಡ್ತೀವಿ ನಿಮಗೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ನೋಡ್ತಿರ್ಬೋದು, ಸೆಡಲ್ ಹಾಕ್ತಿದ್ದೀನಿ ಯಾವ ಥರ ಇರಬೇಕು ನನ್ನ ಲೆವೆನ್ ಅಂತ ಹಾಕ್ತಾಯಿದ್ದೀನಿ. ಸೊ ಫ್ಯಾಫು ಮತ್ತು ಆಬ್ವಿಯಸ್ಲಿ ಕೊಹ್ಲಿ ಅಂತೂ ಓಪನ್ ಮಾಡೇ ಮಾಡ್ತಾರೆ. ಲುಮ್ರೋ ಅವರು ನಂಬರ್ 3 ಬರ್ತಾರೆ, ನಂಬರ್ 4 ಮ್ಯಾಕ್ಸಿಗೆ ಬರ್ತಾರೆ. ಸುಯಾಶ್ ಪ್ರಭುದೇಸಾಯಿನ ನಂಬರ್ 5 ಆಡಿಸ್ತೀನಿ. ಹರ್ಷಲ್ ಪಟೇಲ್ ಆಡಿಸೋದು ನಂಬರ್ 5. ಇವರು ಬ್ಲಂಡರ್ ಮಾಡ್ಕೊತಾ ಇದ್ದಾರೆ, ಒಂಥರ ತಬ್ಬಿಬ್ಬಾಗ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅಂತ ಹೇಳಬೇಕು. ಯಾಕೆ ನಂಬರ್ 5 ಸುಯಾಶ್ ಪ್ರಭುದೇಸಾಯಿ ಓಸಲ ಬಂದ್ಬಿಟ್ಟು ಮಾಡಿದ ಒಂದು 2 ಮ್ಯಾಚ್ ಇಂಪ್ಯಾಕ್ಟ್ ಮಾಡಿರೋದು ನೆನಪಿಲ್ವಾ ಅಂತ ಆರ್ ಸಿ ಬಿಗೆ ನಾನೇ ಕೇಳ್ತೀನಿ. ಸೊ ಸುಯಾಶ್ ಪ್ರಭುದೇಸಾಯಿನ ಆಡಿಸಿ, ಅನುಜ್ ರಾವತ್ನ ಏನು ಕರ್ಕೊಂಬರ್ತಾ ಇದ್ದೀರಾ ನೀವಿಲ್ಲಿ? ಅನುಜ್ ರಾವತ್ನ ಆಡಿಸಿದ್ರೆ ಮೇಲ್ಗಡೆ ಆಡಿಸಿ, ಇವರು ಆಡ್ಸೋಕೆ ಆಗೋದಿಲ್ಲ ಆ್ಯಕ್ಚುಲಿ, ಸ್ಲಾಟ್ ಅವೈಲೇಬಲ್ ಇಲ್ಲ ಮೇಲ್ಗಡೆ ಆಡ್ಸೋದಕ್ಕೆ. ಮೈಪಾಲ್ ಲೂಮ್ರೋರು ಆಡ್ತಿದ್ರು, ಮೈಪಾಲ್ ಲೂಮ್ರೋರು ಇನ್ಫ್ಯಾಕ್ಟ್ ರೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ. ಸೊ ಅದನ್ನು 100% ಆಡಿಸೇ ಆಡಿಸ್ತಾರೆ. ಸುಯಾಶ್ ಪ್ರಭುದೇಸಾಯಿ ಅವ್ರು ತೊಗೊಂಬರ್ರಿ 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 ಅಂತ ಹೇಳಿ ಹೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಸೊ ಅವ್ರು ತೊಗೊಂಬರಲ್ಲ ನಾನು ಹೇಳೋದು ನಾನು ಬಿಡೋದಿಲ್ಲ. ಎತ್ತಲ್ಲಿ ಲಾಸ್ಟ್ ಇದನ್ನು ಬಂದು ಸ್ವಲ್ಪ ಮ್ಯಾಚ್ ವಾಂಚಿರುವಂಥ ಸುಯಾಶ್ ಪ್ರಭುದೇಸಾಯಿ ಮೇಲೆ ಇಲ್ದಿರೋಂಥ ಕಾನ್ಫಿಡೆನ್ಸ್ ಇವರಿಗೆ ಏನಕ್ಕೆ ಅನುಜ್ ರಾವತ್ ಮೇಲೆ ಡೆತ್ತಲ್ಲಿ ಬರ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಓಪನಿಂಗಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಬೇಕು ಅಂದರೆ ಇವರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅನುಜ್ ರಾವತ್ತಿಂದ. ಬಟ್ ಡೆತ್ತಲ್ಲಿ ಇವರಿಂದ ಎಕ್ಸ್ಪೆಕ್ಟೇಷನ್ ಓಪನಿಂಗ್ ಬ್ಯಾಟರ್ನ ಅವ್ರು ತೊಗೊಂಬಂದು ಡೆತ್ತಲ್ ಆಗ್ತಾ ಇದ್ದಾರೆ ಅಂತಂದರೆ, ಸೊ ಯಾವ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ಒಂಥರ ಬ್ಲಂಡರ್ ಆಗುತ್ತೆ. ಒಂದು ವೇಳೆ ಈ ಮ್ಯಾಚ್ ಏನಾದರೂ ಅನುಜ್ ರಾವತ್ನ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾದ್ರು ತೊಗೊಂಡ್ರು, ಅಥವಾ 11 ನಂಬರ್ 5 ನಂಬರ್ 6 ಅಲ್ಲಿ ಏನಾದರೂ ಇಟ್ಕೊಂಡಿದ್ದಾರೆ ಅಂತ ಅಂದರೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಬ್ಯಾಟಿಂಗ್ ಆರ್ ಸಿ ಬಿ ಏನಾದರೂ ಆಡ್ತಿತ್ತು ಅಂತ ಅಂದರೆ ಟಾಸ್ ಸೋಲತ್ತೋಗಿರುತ್ತೋ ಅದು ಮ್ಯಾಟ್ರ್ ಆಗೋದಿಲ್ಲ. ಸೊ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಆರ್ ಸಿ ಬಿ ಅಂತ ಅಂದರೆ, ನಾನು ಸಿರಾಜ್ ಅಣ್ಣನ ಕೂರಿಸ್ಬಿಡ್ತೀನಿ, ಸ್ಟ್ರೈಟ್ ಅವೇ ಕೂರಿಸ್ಬಿಡ್ತೀನಿ. ಸಿರಾಜಿಂದ ನಿನ್ನ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ಕೆ ಹೋಗಬೇಡ ಬ್ಯಾಟಿಂಗಲ್ಲಿ. ಸಿರಾಜ್ ಅಣ್ಣನ ಸೆಕೆಂಡ್ ಇನಿಂಗ್ಸಲ್ಲಿ ಏನು ಗುರು, ನೀನು ಸಿರಾಜ್ನ ಕೂರಿಸ್ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಇನ್ ಕೇಸ್ ಏನಾದರೂ ಆರ್ ಸಿ ಬಿ ಫಸ್ಟ್ ಇನಿಂಗ್ಸಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂದರೆ, ಸಿರಾಜ್ ಅಣ್ಣನ ಕೂರಿಸ್ಬಿಟ್ಟು ಸಿರಾಜ್ ಅಣ್ಣನ ಸೆಕೆಂಡ್ ಇನಿಂಗ್ಸಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಳೋದಕ್ಕೆ ಇಷ್ಟಪಡ್ತೀನಿ ನಾನು. ಶಹಬಾಜ್ ಅಹಮದ್ನ ನಾನು ಇಲ್ಲಿ ಇಳಿಸ್ತಾ ಇದ್ದೀನಿ ಅಂದರೆ, ಬ್ಯಾಟಿಂಗ್ ಡೆಪ್ತ್ ಸಿಕ್ಕಾಪಟ್ಟೆ ಇರುತ್ತೆ ಆರ್ ಸಿ ಬಿ. ಹರ್ಷಲ್ ಪಟೇಲ್ನ ಮೇಲೆ ಕಳಿಸೋದು ಆ ಥರ ಮಾಡೋದು ಎಲ್ಲ ಏನು ಮಾಡಬೇಕಾಗಿಲ್ಲ ಆರ್ ಸಿ ಬಿ ಅಗತ್ಯತೆ. ನಂಬರ್ 8 ಆಲ್ಮೋಸ್ಟ್ ಬ್ಯಾಟಿಂಗ್ ಇರ್ತಿಲ್ಲ, ಪಾರ್ನಲ್ ಕೂಡ ಆಡ್ತಾರೆ, ಅಸರಂಗ ಕೂಡ ಆಡ್ತಾರೆ, ಎಲ್ಲ ಒಂಥರ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ ಇರೋವಂಥವ್ರನ್ನೇ ಕೆಳಗಡೆ ಬಾಟಮಲ್ಲೂ ಕೂಡ ಇದ್ದಾರೆ. ಸಿರಾಜ್ ಅಣ್ಣ ಒಬ್ಬರನ್ನ ಬಿಡ್ತು ಅಂದರೆ, ಸೊ ಆದ್ದರಿಂದ ಸಿರಾಜ್ ಅಣ್ಣನ ಸ್ವಲ್ಪ ಈಚೆ ಇಟ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೆ ಅಂದರೆ ರೆಪ್ಯುಟೇಷನ್ ಪ್ರಶ್ನೆ ಎಲ್ಲ ಬರೋದಿಲ್ಲ ಇಲ್ಲಿ, ಗೆಲ್ಲೋದು ಮುಖ್ಯ. ಸೊ ಅದಕ್ಕೋಸ್ಕರ ಇಲ್ಲಿ ಶಹಬಾಜ್ ಅಹಮದ್ನ ಆಡಿಸ್ತಾ ಇದ್ದೀನಿ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಿರಾಜ್ ಅಣ್ಣ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ಟ್ರೈಟ್ ಅವೇ ಇಳಿಸ್ತಾ ಇದ್ದೀನಿ ನಾನು. ಸೊ ಈ ಥರ ಮೂನ ಮಾಡ್ತು ಅಂದರೆ ಆರ್ ಸಿ ಬಿ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಒಂದು ವೇಳೆ ಅದೇ ಹೇಳಿದ್ನಲ್ಲ, ಇವಾಗ ಫಸ್ಟ್ ಬೌಲಿಂಗ್ ಮಾಡ್ತಿದ್ದಾರೆ ಅಂದರೆ ಸಿರಾಜ್ ಅಣ್ಣ ಅವರು 11 ಇರ್ತಾರೆ, ಫಸ್ಟ್ ಬ್ಯಾಟಿಂಗ್ ಆಡ್ತಿದ್ದಾರೆ ಅಂದರೆ ಸಿರಾಜ್ ಅಣ್ಣವರು 11 ಇರೋದಿಲ್ಲ. ಸೊ ಈ ಥರ ಒಂದು ಮೂನ ಮಾಡ್ತು ಆರ್ ಸಿ ಬಿ ಅಂತಂದರೆ, ಸೊ ಗೆಲ್ಲುವಂಥ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. ಬ್ಯಾಟಿಂಗಲ್ಲಿ ಬ್ಲಂಡರ್ ಮಾಡಿದರೆ ಬೌಲಿಂಗ್ ಏನೋ ಚೆನ್ನಾಗಿ ಮಾಡೋದು ಲಾಸ್ಟ್ ಮ್ಯಾಚು. ಸೊ ಈ ಥರ ಆಗಬಾರ್ದು ಅಂತಲೇ ಅನ್ಕೊತಾ ಇದ್ದೀನಿ ಅಷ್ಟೇ. ಬೇಡ ಗುರು, ಸಿರಾಜ್ನೇ ಕೂರಿಸೋದು ಬೇಡ, ವಿಜಯ್ ಕುಮಾರ್ ವೈಶಾಖ್ನೇ ಕೂರಿಸ್ಬಿಡೋಣ. ಫಸ್ಟ್ ಇನಿಂಗ್ಸಲ್ಲಿ ಏನಾದ್ರು ಬ್ಯಾಟಿಂಗ್
ಅಭಿಪ್ರಾಯ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾಕಂದ್ರೆ ಬ್ಯಾಟಿಂಗ್ ಡೆಪ್ತ್ ಅಂತೂ ಸಾಕಾಗಿರುತ್ತೆ, ಈ ಥರ ಏನಾದ್ರು ಲೆವೆಲ್ನ ಮಾಡ್ಕೊಂಡು ಹೋಯ್ತು ಅಂತ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡ್ತಿದೆ ಅಂತಂದರೆ ಸೆಕೆಂಡು ಬೌಲಿಂಗ್ ಮಾಡ್ತಾ ಇದೆ ಅಂತಂದರೆ ಇನ್ ಕೇಸ್ ಫಸ್ಟ್ ಬೌಲಿಂಗ್ ಮಾಡ್ತು ಅಂದ್ರೂ ಕೂಡ ಮಸ್ತಾಗಿನೇ ಇರುತ್ತೆ. ಸೊ ನೋಡೋಣ ಏನು ಮಾಡುತ್ತೆ ಆರ್ ಸಿ ಬಿ ಹೊಸ ಮೂನ ಅಂತ. ಯಾಕಂದರೆ ಸಿರಾಜ್ ಅಣ್ಣ ಆಗಲಿ, ವಿಜಯ್ ಕುಮಾರ್ ವೈಶಾಖಿಯಿಂದಾಗಲಿ ನಾವು ಹೆವಿ ಎಕ್ಸ್ಪೆಕ್ಟೇಷನ್ ಬ್ಯಾಟಿಂಗಿಂದ ಅಂತ ನಾವು ಇಟ್ಕೊಳೋದಕ್ಕಾಗಿದ್ದಿಲ್ಲ. ಇವರಿಬ್ಬರಲ್ಲಿ ಯಾರನ್ನ ಬೇಕಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೆಕೆಂಡ್ ಇನಿಂಗ್ಸಲ್ಲಿ ನಾವು ಬೌಲಿಂಗ್ ಮಾಡಿದ್ರೆ ಅಂದರೆ ತೊಗೊಬೋದು ಈಸಿಯಾಗಿ. ಸೊ ನೋಡೋಣ ಏನು ಆಗುತ್ತೆ ಅಂತ ಆರ್ ಸಿ ಬಿ ಏನು ಮೂನ ಮಾಡ್ತಾರಂತ. ಈ ಲೆವೆನ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಬಾಬಾ.